ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಈಸಿ ಆಗಿರೋಂಥ ರೆಸಿಪಿ, ಬೋಂಡಾ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮನೆಯಲ್ಲಿ ನಾನು ಇವತ್ತು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡಿದ್ದೀನಿ. ಜೊತೆಗೆ ನಿನ್ನೆ ನಾನು ಏನು ಮಾತಾಡಿದ್ನಲ್ಲ ವಿಷಯ, ಉಲ್ಲಾಸ ಉತ್ಸಾಹ, ಅದ್ರ ಬಗ್ಗೆ ಎಲ್ಲರೂ ಒಳ್ಳೆ ಕಮೆಂಟ್ಗಳು ಹಾಕಿದ್ದೀರಾ. ನೀವು ಹೇಳ್ತಾ ಇರೋದು ಕರೆಕ್ಟು. ಇದು ಇವೆರಡನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ ತುಂಬ ಚೆನ್ನಾಗಿದ್ದೀರಾ ಅಂತ ನೀವುಗಳು ಎಲ್ಲ ಹೇಳಿದ್ದೀರಾ. ತುಂಬ ಖುಷಿ ಆಯಿತು ಅದನ್ನೆಲ್ಲ ಕೇಳಿ ನಾನು ಕೂಡ. ತುಂಬಾ ಥ್ಯಾಂಕ್ಸ್ ನಿಮ್ಮ ಎಲ್ಲ ಪ್ರೋತ್ಸಾಹಕ್ಕೂ. ಇದೇ ಥರ ಮುಂದೆ ಕೂಡ ನನಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇರಿ. ಬನ್ನಿ, ಇವತ್ತಿನ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ಪು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಪರವಾಗಿಲ್ಲ, ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಉದ್ದಿನ ಕಾಳು ಸಿಕ್ಕಿದೆ ನನಗೆ, ಹಾಗಾಗಿ ಉದ್ದಿನ ಕಾಳನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ 1-3 ಗಂಟೆ ನೀರಲ್ಲಿ ಚೆನ್ನಾಗಿ ನೆನೆಸ್ಬೇಕು. ಈ ನೀರು ತೆಗೆದುಬಿಟ್ಟು ಗ್ರೈಂಡ್ರು ಅಥವಾ ಮಿಕ್ಸರಲ್ಲಿ ಗಟ್ಟಿಗೆ ರುಬ್ಕೋಬೇಕು. ರುಬ್ಬೇಕಾದರೆ ಜಸ್ಟ್ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ನೀರು ಹಾಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಆ ಹದ ಹೇಗಿರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ರುಬ್ಬಿದ ನಂತರ. ನೋಡಿ, ಈ ಥರ ಹಿಂಗೆ ಕೈಗೆ ಎತ್ಕೊಂಡು ಹಿಂಗೆ ಬಿಟ್ಟರೆ ಟಕ್ ಅಂತ ಬೀಳಬೇಕು. ಆ ಥರ ಗಟ್ಟಿಗೆ ತಿಕ್ಕಾಗಿರಬೇಕು, ಜೊತೆಗೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಇರಬೇಕು. ಅಷ್ಟರವರೆಗೆ ರುಬ್ಕೋಬೇಕು ಚೆನ್ನಾಗಿ. ಇವಾಗ ಇದನ್ನು ಪಾತ್ರೆಗೆ ತಗೊಳ್ತೇನೆ. ಒಂದು ಕಪ್ಪು ಉದ್ದಿನ ಕಾಳು ತೊಗೊಂಡಿದ್ದಕ್ಕೆ ನೋಡಿ, ಗ್ರೈಂಡ್ರಲ್ಲಿ ರುಬ್ಬಿದ್ದಕ್ಕೆ ಈ ಥರ ಇಷ್ಟೊಂದಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಹಿಂಗೆ ಬೀಟ್ ಮಾಡ್ಕೊಳ್ಳೋಣ. ಆವಾಗಲೇ ನಿಮಗೆ ಉದ್ದಿನ ವಡೆ ಚೆನ್ನಾಗಿ ಬರೋದು. 1-5 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ ಹಿಂಗೆ ಕೈಯಲ್ಲೇ. 5 ನಿಮಿಷ ಕೈಯಲ್ಲಿ ಚೆನ್ನಾಗಿ ಹಿಂಗೆ ಬೀಟ್ ಮಾಡ್ಕೊಂಡಿದ್ದೀನಿ, ಆವಾಗಲೇ ತೋರಿಸಿದ್ನಲ್ಲ ನೋಡಿ. ಒದ್ದೆ ಕೈ ಮಾಡ್ಕೊಂಡು ಹಿಂಗಂದರೆ 1 ಚೂರು ಅಂಟಲ್ಲ, ಆ ಥರ ಟೆಕ್ಸ್ಚರ್ ಬರಬೇಕು. ನಾನು ಕೂಡ ಮೊದಲು ಉದ್ದಿನ ವಡೆಗೆ ಡೈರೆಕ್ಟ್ ರುಬ್ಬಿಟ್ಟು ಹಾಗೆ ಹಾಕ್ಬಿಡ್ತಾ ಇದ್ದೆ. ಈ ಥರ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ. 10-15 ಕಾಳು, ಮೆಣಸು, 1 ಟೇಬಲ್ ಸ್ಪೂನ್ ತೆಂಗಿನಕಾಯಿ ಪೀಸಸ್ಗಳು ಹಸಿದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಟೀಸ್ಪೂನ್ ಅಷ್ಟಾದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಕೈಯಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ಪೈಸಿಯಾಗಿ ಬೇಕು ಅಂತ ಅಂದರೆ ನೀವು ಬೇಕಾದರೆ 1-2 ಹಸಿಮೆಣಸಿನಕಾಯಿನ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ನಮ್ಮದು ಉದ್ದಿನ ಬೋಂಡದ ಹಿಟ್ಟು ರೆಡಿಯಾಗಿದೆ. ಇವಾಗ ಸೂಪ್ ರೆಡಿ ಮಾಡ್ಕೊಂಬಿಡೋಣ. ಬೇಳೆ ಬೇಯಿಸಿಟ್ಟಿದ್ದೀನಿ, ಸೊ ಬೇಗ 5-10 ನಿಮಿಷದಲ್ಲಿ ಸೂಪ್ ರೆಡಿಯಾಗೋಗುತ್ತೆ. ಮೊದಲು 1/4 ಕಪ್ ಹೆಸರು ಬೇಳೆ ಜೊತೆಗೆ 1-2 ಟೇಬಲ್ ಸ್ಪೂನ್ ತೊಗರಿ ಬೇಳೆ ಇದಿಷ್ಟನ್ನು ಚೆನ್ನಾಗಿ ತೊಳೆದು ಅದಕ್ಕೆ ನೀರು ಹಾಕಿ ಸಾಫ್ಟಾಗಿ ಚೆನ್ನಾಗಿ 2-3 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ 1 ವಿಸ್ಕರ್ ಸಹಾಯದಿಂದ ಅಥವಾ ಮಂತ್ ಉಪಯೋಗಿಸ್ಕೊಂಡು ಚೆನ್ನಾಗಿ ಮಸಿದ್ಕೊಂಬಿಡೋಣ. ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು, ಆವಾಗಲೇ ಈ ಸೂಪ್ ಚೆನ್ನಾಗಿ ಬರೋದು. ಬೋಂಡಾ ಸೊಪ್ಪು ಸ್ಟೌ ಆನ್ ಮಾಡಿಕೊಂಡು ಬಾಂಡ್ಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಕಾಯ್ದಿದ್ದ ಹಾಗೆ ಸಾಸಿವೆ 1/4 ಟೀಸ್ಪೂನ್, ಜೀರಿಗೆ 1 ಟೀಸ್ಪೂನ್, ಚೂರು ಸಾಸಿವೆ ಸಿಡಿದಿದ್ದ ಹಾಗೆ ಹಸಿಮೆಣಸಿನಕಾಯಿ ಸಣ್ಣದು 6-7 ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಇದೆ, ನೋಡ್ಬಿಟ್ಟು ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು. 15 ಸೆಕೆಂಡು ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ತಿದ್ದ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತುಂಬ ಎಳೆ ಶುಂಠಿ ಸಿಕ್ಕಿತ್ತು ಹಾಗಾಗಿ ಕಲರ್ ಈ ಥರ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವು ಬೇಕಾದರೆ ಬರೀ ಶುಂಠಿನ ತುರಿದ್ಬಿಟ್ಟು ಕೂಡ ಹಾಕೋಬೋದು ಅಥವಾ ಪೇಸ್ಟ್ ಹಾಕೊಂಡ್ರೂ ಪರವಾಗಿಲ್ಲ. ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಗಮ್ ಅನ್ನಕ್ಕೆ ಶುರು ಆಗ್ತಿದ್ದ ಹಾಗೆ ಕರ್ವೇನ ಸೊಪ್ಪು ಸ್ವಲ್ಪ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. 1/4 ಟೀಸ್ಪೂನು ಅರಶಿನ, ಎಣ್ಣೆ ಒಳಗಡೆ ಬಿಸಿ ಎಣ್ಣೆ ಒಳಗಡೆ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ ನೋಡಿ. ಎಲ್ಲ ಚೆನ್ನಾಗಿ ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ಅದನ್ನು ಇದರೊಳಗಡೆ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಇದನ್ನೇ ಆವಾಗಲೇ ಹೇಳ್ದಂಗೆ ಕುದಿಯೋಕೆ ಇಟ್ಬಿಟ್ಟು ಒಗ್ಗರಣೆ 1 ಚಿಕ್ಕ ಬಾಂಡ್ಲಿಲಿ ಹಾಕಿ ಅದನ್ನು ಕೂಡ ಹಾಕೋಬೋದು. ಇವಾಗ ಒಂದು ಸ್ವಲ್ಪ ನೀರು ಹಾಕಿ
ಹಾಕ್ತೀನಿ. ಒಂದು ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಸೂಪ್ ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಂಡು ತೆಳು ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಜೊತೆಗೆ ತೆಳುವಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಈ ಟೈಮಲ್ಲೇ ನೀರು ಹಾಕ್ಕೊಂಡು ತೆಳು ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಸೂಪ್ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ಹುಳಿಗೆ ಬೇಕಿದ್ರೆ ನೀವು ಬೇಳೆ ಬೇಯಿಸಬೇಕಾದ್ರೆ ಟೊಮೆಟೊ ಕೂಡ ಹಾಕ್ಕೋಬೋದು, ಒಂದು ಅಥವಾ ಎರಡು. ನಾನು ಕೊನೆಯಲ್ಲಿ ಒಂದು ಚೂರು ಒಂದು ಕಾಲು ಟೀ ಸ್ಪೂನಷ್ಟು ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಲಿ. ಒಂದ್ಸಲ ಕುದಿ ಬಂದ ತಕ್ಷಣ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಜೊತೆಗೆ ಟೇಸ್ಟ್ ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟೌ ಆಫ್ ಮಾಡ್ತೀನಿ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು ಸ್ಟೌ ಆಫ್ ಮಾಡಿದ ನಂತರ ಒಂದು 1/2 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಒಂದು ಚಿಕ್ಕ ಹೋಳಲ್ಲಿ ನೋಡಿ ಇಷ್ಟೇಷ್ಟು ಹೋಳ್ದು ರಸ ತಗೊಳ್ತಾ ಇದ್ದೀನಿ. 1/2 ಟೀ ಸ್ಪೂನಷ್ಟು ಬಂದಿದೆ, ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಿಂಬೆಹಣ್ಣು ಇಷ್ಟಪಡದೇ ಇದ್ದವರು ಬೇಳೆ ಬೇಯಿಸ್ಕೋಬೇಕಾದ್ರೆ ಟೊಮೆಟೊ ಹಾಕೋಬೋದು ಅಂತ ಮೊದಲೇ ಹೇಳಿದ್ದೀನಿ. ಸೂಪ್ ರೆಡಿ ಆಯಿತು. ಇವಾಗ ಬೋಂಡನ ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೋಂಡ ಸೂಪ್ ರೆಡಿ ಆಗುತ್ತೆ. ಸ್ಟೌ ಆನ್ ಮಾಡಿಕೊಂಡು ಬಾಂಡ್ಲಿ ಒಳಗಡೆ ಈ ಬೋಂಡ ಬೇಯಿಸೋಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಪರವಾಗಿಲ್ಲ, ಹೀಟ್ ಬಂದಿದೆ ಹಿಂಗೆ ಇಟ್ಕೊಂಡು ನೋಡಿದ್ರೆ. ಕಾದಿದೆಯಾ ಒಂದು ಸ್ವಲ್ಪ ಹಾಕಿ ನೋಡ್ತೀನಿ. ಕೈ ಒದ್ದೆ ಮಾಡಿಕೊಂಡು ಒಂಚೂರು ಬೋಂಡದ ಹಿಟ್ಟನ್ನ ಹಾಕಿ ನೋಡಬೇಕು. ಕಾದಿದೆ, ಇವಾಗ ನೆಕ್ಸ್ಟ್ ಬೋಂಡಗಳನ್ನ ಹಾಕ್ಕೊಳ್ತೀನಿ. ತೆಗೆದ್ಬಿಟ್ಟು ಬೋಂಡಗಳನ್ನ ಕೈ ಒಂದು ಒದ್ದೆ ಮಾಡಿಕೊಂಡು ಹಿಟ್ಟುಗಳನ್ನ ಹಾಕ್ತೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಹಿಂಗೆ ಟಚ್ ಮಾಡಿದ್ರೆ ಒಂಥರ ಕ್ರಿಸ್ಪಿ ಆಗಿರುತ್ತೆ, ಗಟ್ಟಿ ಇರುತ್ತೆ. ಅವಾಗ ಆಗಿದೆ ಅಂತ ಅಂದ್ಬಿಟ್ಟು ಅವಾಗ ಎಲ್ಲನೂ ಒಂದು ಸ್ಟ್ರೈನರ್ ಒಳಗಡೆ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಬೋಂಡ ಸೂಪ್ ಮಾಡೋದು ಹೇಗೆ ಅಂತ. ಸ್ವಲ್ಪ ಇದು ಉದ್ದಿನ ಬೇಳೆ ರುಬ್ಬೋದು ಆ ಒಂದು ಹದ ಒಂದು ಕರೆಕ್ಟಾಗಿದ್ದರೆ ಬೋಂಡ ಸೂಪ್ ಅಂತೂ ಪರ್ಫೆಕ್ಟ್ ಆಗಿ ಬರುತ್ತೆ. ಸೂಪ್ ಮಾಡೋದಂತೂ ತುಂಬಾ ಈಸಿ, ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂತ ನೋಡಿದ್ರಲ್ಲ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.